ಸುದ್ದಿಗೆ ಹೋಗೋದಾದ್ರೆ ಬಿಜೆಪಿ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಕೆಲವೊಂದಿಷ್ಟು ಆರೋಪಗಳು ಈಗ ಕಾಂಗ್ರೆಸ್ ಮಾಡ್ತಾ ಇದೆ. ಕರ್ನಾಟಕದಲ್ಲಿ ಕೆಲವೊಂದಿಷ್ಟು ಕಾಯ್ದೆಗಳ ತಿದ್ದುಪಡಿ ಅಕ್ಕಿ ಪಾಲಿಟಿಕ್ಸ್ ನಡೀತಾ ಇದ್ರೆ, ಕೇಂದ್ರದಲ್ಲಿ ಈ ಹಿಂದೆ ಕೂಡ ಬಿಜೆಪಿ ಸರ್ಕಾರ ಕೆಲವೊಂದಿಷ್ಟು ಹೆಸರುಗಳನ್ನು ಚೇಂಜಸ್ ಮಾಡಲಾಗಿತ್ತು. ಬರೀ ನೇಮ್ಗಳನ್ನು ಚೇಂಜ್ ಮಾಡಿ ಬಿಜೆಪಿ ಬೇಳೆ ಬಯಸ್ಕೊಳ್ತಾ ಇದೆ ಅನ್ನೋ ಒಂದು ಆರೋಪ ಬಿಜೆಪಿ ಮೇಲಿತ್ತು. ಈಗ ಮತ್ತೊಂದು ಅದೇ ರೀತಿಯ ಆರೋಪ, ಮತ್ತೊಂದು ಹೆಸರು ಚೇಂಜ್ ಆಗಿದೆ. ಎಸ್, ದೆಹಲಿಯಲ್ಲಿ ಇರ್ತಕ್ಕಂಥ ನೆಹರು ಮೆಮೋರಿಯಲ್ ಮ್ಯೂಸಿಯಂ ಆ್ಯಂಡ್ ಲೈಬ್ರರಿಯನ್ನು ಈಗ ಪ್ರಧಾನಮಂತ್ರಿಗಳ ಮ್ಯೂಸಿಯಂ ಮತ್ತು ಸೊಸೈಟಿಯಾಗಿ ಮರುನಾಮಕರಣವನ್ನು ಕೇಂದ್ರ ಸರ್ಕಾರ ಮಾಡಿದೆ. ಕೇಂದ್ರ ಬಿಜೆಪಿ ಸರ್ಕಾರದ ಈ ನಡೆಗೆ ಕಾಂಗ್ರೆಸ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಹೆಸರು ಬದಲಾವಣೆ ವಿಚಾರವಾಗಿ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಮಾಡಿದೆ. ಹೆಸರು ಬದಲಾವಣೆಯು ದ್ವೇಷ ಮತ್ತು ಸಂಕುಚಿತ ಮನೋಭಾವನೆಯನ್ನು ಸೂಚಿಸುತ್ತೆ ಅಂತ ಕಾಂಗ್ರೆಸ್ ಹೇಳಿದೆ. ನೆಹರು ಸ್ಮಾರಕ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯವನ್ನು ಇನ್ನು ಮುಂದೆ ಪ್ರಧಾನಮಂತ್ರಿಗಳ ವಸ್ತು ಸಂಗ್ರಹಾಲಯ ಮತ್ತು ಅಂತ ಕರೆಯಲಾಗುತ್ತೆ. ಏನಪ್ಪ ಇದ್ರ ವಿಶೇಷ ಅಂದರೆ, ಈ ಒಂದು ಸ್ಮಾರಕದ ವಿಶೇಷ ಅಂದರೆ, ಈ ಕಟ್ಟಡವು ಬ್ರಿಟಿಷ್ ಆಳ್ವಿಕೆಯಲ್ಲಿ ಭಾರತದ ಕಮಾಂಡರ್ ಇನ್ ಚೀಫ್ ಅವರ ಅಧಿಕೃತ ನಿವಾಸ ಆಗಿತ್ತು. ಈ ಹಿಂದೆ 1948ರಲ್ಲಿ ಪಂಡಿತ್ ನೆಹರು ಈ ದೇಹದ ಪ್ರಧಾನಿಯಾದಾಗ ಈ ಭವನವು ಅವರ ಅಧಿಕೃತ ನಿವಾಸ ಆಗಿತ್ತು. ಆಗ ನೆಹರು ಅವರು 16 ವರ್ಷಗಳ ಕಾಲ ಇದೇ ಮನೆಯಲ್ಲಿ ವಾಸವಾಗಿದ್ದರು. ಇಲ್ಲಿಯೇ ಅವರು ಕೊನೆಯ ಉಸಿರನ್ನು ಎಳೆದರು. ಅದಾದ ಬಳಿಕ ಈ ಭವನವನ್ನು ಪಂಡಿತ್ ನೆಹರು ಅವರ ನೆನಪಿಗಾಗಿ ಸಮರ್ಪಿಸಲಾಗಿತ್ತು. ಪಂಡಿತ್ ನೆಹರು ವಸ್ತು ಸಂಗ್ರಹಾಲಯ ಮತ್ತು ಸ್ಮಾರಕ ಎಂದೇ ಕರೆಯಲಾಗ್ತಾ ಇತ್ತು. ಇದೀಗ ಕೇಂದ್ರ ಸರ್ಕಾರ ಸ್ಮಾರಕದಿಂದ ನೆಹರು ಸ್ಮಾರಕದಿಂದ PM ಮ್ಯೂಸಿಯಂ ಮತ್ತು ಸೊಸೈಟಿ ಅಂತ ನಾಮಕರಣ ಮಾಡಿ ಹೆಸರನ್ನು ಬದಲಾವಣೆ ಮಾಡಿದೆ. ಈ ನಿರ್ಧಾರವನ್ನು ಕಾಂಗ್ರೆಸ್ ಟೀಕಿಸಿದೆ. ಕಾಂಗ್ರೆಸ್ ಹಿರಿಯ ನಾಯಕ ಮತ್ತು ಕಾಂಗ್ರೆಸ್ ವಕ್ತಾರ ಜಯರಾಮ್ ರಮೇಶ್ ಟ್ವೀಟ್ ಮಾಡಿ, ಹೆಸರು ಬದಲಾವಣೆಯು ದ್ವೇಷ ಮತ್ತು ಸಂಕುಚಿತ ಮನೋಭಾವದ ಪರಿಣಾಮ ಆಗಿದೆ. ಕಳೆದ 59 ವರ್ಷಗಳಿಂದ ನೆಹರು ಸ್ಮಾರಕ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯವು ಜಾಗತಿಕ ಬೌದ್ಧಿಕ ಕೇಂದ್ರವಾಗಿದೆ ಮತ್ತು ಪುಸ್ತಕಗಳ ಭಂಡಾರವಾಗಿದೆ ಅಂತ ಅವರು ಹೇಳಿದ್ದಾರೆ. ಬಿಜೆಪಿ ಹೆಸರನ್ನು ಬದಲಾವಣೆ ಮಾಡೋದು ಹೊಸದೇನಲ್ಲ. ಇನ್ನು ಹಿಂದೆ ನೀತಿ ಆಯೋಗ ಅಂತ ಪಂಚವಾರ್ಷಿಕಗಳ ಯೋಜನೆಗೇನು ಒಂದು ಆಯೋಗ ಇತ್ತು, ಅದನ್ನು ನೀತಿ ಆಯೋಗ ಅಂತ ಬದಲಾವಣೆ ಮಾಡಿತ್ತು. ಕೆಲವೊಂದಿಷ್ಟು ರಸ್ತೆಗಳ ಹೆಸರುಗಳನ್ನು, ಸಿಟಿಗಳನ್ನು, ನಗರಗಳ ಹೆಸರುಗಳನ್ನು ಬಿಜೆಪಿ ಬದಲಾವಣೆ ಮಾಡಿತು. ಹೆಸರು ಬದಲಾವಣೆ ಮಾಡಿದ ತಕ್ಷಣ ನಾವು ಸಾಧನೆ ಮಾಡಿದ್ದೀವಿ ಅನ್ನೋದು ಮೂರ್ಖತನ ಅನ್ನೋದು ಕಾಂಗ್ರೆಸ್ಸಿಗರ ಅಭಿಪ್ರಾಯ. ನೀವೇನು ಮಾಡಿದ್ದೀರಾ, ನೀವೇನು ಹೊಸದಾಗಿ ಹುಟ್ಟಾಕಿ ಮಾಡಿದ್ದೀರಾ ಅದನ್ನು ತೋರಿಸಿ, ಇದು ನಮ್ಮ ಸಾಧನೆ ಅಂತ. ಅದು ಬಿಟ್ಟು ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ನಾವು ಮಾಡಿರ್ತಕ್ಕಂಥ ಸಾಧನೆಗಳನ್ನು ಕೇವಲ ಹೆಸರು ಬದಲಾವಣೆ ಮಾಡಿದ್ರೆ ಸಾಧನೆ ಅಲ್ಲ ಅಂತ ಕಾಂಗ್ರೆಸ್ ಈಗ ಮೊಗ್ಗ ವಾಗ್ದಾಳಿಯನ್ನು ಮಾಡ್ತಾ ಇದೆ. ನಿಮ್ಮ ಪ್ರಕಾರ ಈಗ ನೆಹರು ವಸ್ತು ಸಂಗ್ರಹಾಲಯ, ಸ್ಮಾರಕ ಮತ್ತು ಗ್ರಂಥಾಲಯ ಇತ್ತು, ಅದನ್ನು ಹೆಸರು ಬದಲಾವಣೆ ಮಾಡೋ ಅಗತ್ಯ ಇತ್ತ ನಿಮ್ಮ ಪ್ರಕಾರ? ಒಂದು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಮ್ಮ ಮುಂದಿನ ಸುದ್ದಿಗೆ ಹೋಗೋಣ. ಎಸ್